ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನ್ ಪ್ರಗತಿ. ಅದೃಷ್ಟ ಅಂದ್ರೆ ಏನು, ಅದನ್ನ ಹೇಗೆಲ್ಲ ಪಡೆದುಕೊಳ್ಳಬಹುದು ಅನ್ನೋದನ್ನ ತಿಳಿಸಿಕೊಡಲು ಅಂತಾರಾಷ್ಟ್ರೀಯ ಖ್ಯಾತಿಯ ಮುದ್ರಾ ಹಾಗೂ ಯೋಗ ತಜ್ಞರು, ಜ್ಯೋತಿಷಿಗಳು, ಸಾಹಿತಿಗಳು, ನಂಜನಗೂಡು ಹಾಗೂ ಚಾಮುಂಡಿ ಬೆಟ್ಟದ ಶಿವಾರ್ಚಕರು, ಹಾಗೆ ಶ್ರೀ ಮಹಾಯೋಗ ಶಕ್ತಿಪೀಠ ಟ್ರಸ್ಟ್ನ ಅಧ್ಯಕ್ಷರಾದ 40,000ಕ್ಕೂ ಹೆಚ್ಚು ಜನರಿಗೆ ಯೋಗವನ್ನ ಹೇಳಿಕೊಟ್ಟಿರುವಂತಹ ಶ್ರೀ ಭಗವಾನ್ ವಿನಯೋಗಿ ಗುರುಜಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಮಹಾದೇವೈ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಗುರುಜಿ, ಸಾಕಷ್ಟು ಜನ ವಾಟ್ಸ್ಆಪ್ ಮೂಲಕ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ, ಅದರಲ್ಲಿ ಕೆಲವೊಂದನ್ನ ನಾವು ಸೆಲೆಕ್ಟ್ ಮಾಡಿದೀವಿ. ಒಬ್ರು ಸತೀಶ್ ಅಂತ ಕೋಲಾರದ ಮಾಲೂರು ತಾಲೂಕಿನ ಕಡದಹಳ್ಳಿಯಿಂದ ಅವ್ರು ಹೇಳಿದ್ದಾರೆ, ನಾನು ಒಬ್ನಿಗೆ ದುಡ್ಡು ಕೊಟ್ಟಿದ್ದೆ, ಸಹಾಯ ಮಾಡಿದ್ದೆ, ಅವ್ನು ನನಗೆ 2 ವರ್ಷದಿಂದ ಹಣವನ್ನ ವಾಪಸ್ ಕೊಡ್ತಾ ಇಲ್ಲ, ನಾನು ಏನ್ ಮಾಡಬೇಕು ಪರಿಹಾರ ಅಂತ ಏನ್ ಹೇಳ್ತೀರಾ ಗುರುಜಿ ಅವರಿಗೆ? ಬಹಳಷ್ಟು ಜನ ವಾಟ್ಸ್ಆಪ್ ಅಲ್ಲಿ ಕರೆ ಮಾಡ್ತಾರೆ. ಕೆಲವರು ಏನ್ ಮಾಡ್ತಾರೆ ಅಂತ, ನಿಮ್ಮ ಒಂದು ಪ್ರಶ್ನೆ ಯೋಗ್ಯವಾಗಿರಬೇಕು, ಯೋಗ್ಯವಾಗಿದ್ರೆ ನಾವು ಇಲ್ಲಿ ಆರಿಸಿ ಅದನ್ನ ನಿಮ್ಗೆ ಹೇಳಕ್ಕೆ. ಕೆಲವರು ಏನ್ ಮಾಡಿ ಡೇಟ್ ಆಫ್ ಬರ್ತ್ ಟೈಮ್ ಹೇಗಿದೆ ಹೇಳಿ ಅಂತ ಅನ್ಬಿಡ್ತಾರೆ. ಅದು ಅಲ್ಲ, ನಿಮ್ ಏನಿದೆ ಸಮಸ್ಯೆ, ಸಮಸ್ಯೆಗೆ ಪರಿಹಾರ. ಎಲ್ಲಾ ಸಮಸ್ಯೆಗಳನ್ನು ಕೂಡ ಬರೀ ಡೇಟ್ ಆಫ್ ಬರ್ತ್ ಟೈಮ್ ನೋಡೇ ಹೇಳೋದಕ್ಕಾಗೋದಿಲ್ಲ. ಹಂಗನ್ಬಿಟ್ಟು ಡೇಟ್ ಆಫ್ ಬರ್ತ್ ಟೈಮ್ ಇಲ್ಲದೇನೆ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅದಕ್ಕೋಸ್ಕರ ನೀವು ಸಂಪೂರ್ಣವಾಗಿ ನೀವು ಯಾರೇ ವಾಟ್ಸಪ್ಗಳು ಕಳಿಸಿ ಒಂದು ಲಿಸ್ಟ್ ಬರೀ, ನಮ್ಗೆ ಈ ಥರ ಸಮಸ್ಯೆ ಆಗ್ತದೆ, ಅದಕ್ಕೆ ಏನು ಮಾಡಬೇಕು. ಪ್ರತಿಯೊಂದಕ್ಕೂ ಏನಂತ ತಂತ್ರವಿದ್ಯೆಯಿಂದ ಸುಲಭವಾಗಿ ನಾವು ಪರಿಹಾರ ಮಾಡ್ಕೋತಾ ಹೋಗ್ಬೋದು ಅಂತ ಒಂದು ಅದ್ಭುತವಾದಂಥ ಶಕ್ತಿ ತಂತ್ರವಿದ್ಯೆ. ತಂತ್ರವಿದ್ಯೆ ಅಂದರೆ ಶಾರ್ಟ್ಕಟ್ ಅಂತ ಹೇಳ್ತೀವಿ. ಇವಾಗ ತಂತ್ರವಿದ್ಯೆಗೂ ಮತ್ತು ಇದಕ್ಕೂ ಏನು ಸಂಬಂಧ ಇದೆ ಅಂತಂದರೆ, ಇವಾಗ ಮೊದಲೇನು ಮಾಡ್ತಾ ಒಂದು ಪೋಸ್ಟಲ್ ಬರೆದು ಅದ್ರ ಲೆಟರ್ ಬರೆದು ಅದನ್ನು ಏನು ಮಾಡ್ತಾ ಇದ್ರು, ಕಳಿಸ್ತಾ ಇದ್ರು ಬೇರೆ ಒಂದು ಊರಿಗೆ. ಈಗ ಒಂದು ವಾಟ್ಸಪ್ ಇಮೇಲ್ ಮಾಡೋಕ್ಕ ಮೂಲಕ ಅದು ಎಷ್ಟೇ ದೂರ ಇದ್ರೆ ವಿತಿನ್ ಒಂದು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಹೊರಟೋಗ್ಬಿಡುತ್ತೆ. ಇದು ತಂತ್ರ ಅಂತ ಹೇಳ್ತಾರೆ, ಗೊತ್ತಲ್ಲ. ಅದಕ್ಕೋಸ್ಕರ ಒಂದು ತಂತ್ರವಿದ್ಯೆ, ಅದಕ್ಕೋಸ್ಕರ ಏನು ಮಾಡಬೇಕು ಭಾಳಷ್ಟು. ಒಂದು, ನೀವು ಸಣ್ಣ ಪುಟ್ಟ ಅಮೌಂಟ್ ಆಗಿದ್ರೆ ಅದನ್ನು ಬಿಟ್ಬಿಡಿ. ಭಾಳಷ್ಟು ಜನ ಹೇಳ್ತಾರೆ, ಗುರುಗಳೇ ನಾನು ದುಡ್ಡು ಕೊಟ್ಟಿದ್ದೆ, ಕೇಳಿದೆ 1 ಲಕ್ಷ ಹೊರಟೋಗಿದೆ, 2 ಲಕ್ಷ ಹೊರಟೋಗ್ಬಿಟ್ಟಿದೆ, 3 ವರ್ಷ ಆಯಿತು ಗುರುಗಳೇ, 10 ವರ್ಷ ಆಯಿತು ಗುರುಗಳೇ, ನಾನು ಕೊಡ್ತಾ ಇಲ್ಲ. ಈಗ 10 ವರ್ಷದಿಂದ ಕೊಡದೆ ಇದ್ದವನು ಮುಂದೆ ಎಲ್ಲಿ ಕೊಡ್ತಾನೆ ಅವನು? ಒಂದು ನಾವು ಪಾಯಿಂಟ್ ಔಟ್ ಮಾಡ್ಕೋಬೇಕಾಗುತ್ತೆ. ಒಂದು ಬಿಟ್ಬಿಡಿ. ನೀವು ಅವ್ನಿಗೆ ಯಾರಿಗೇ ಆಗಲಿ ನೀವು ಕೊಟ್ಟಿದ್ದಕ್ಕೆ ಅದೊಂದು ಫೀಸ್, ನಿಮಗೆ ಒಂದು ಬುದ್ಧಿ ಕಲ್ತಿದ್ದೀರಾ ನೀವು, ಅವ್ ಕೊಡಬಾರ್ದಿತ್ತು, ನಾನು ಇವಾಗ ಕೊಟ್ಟು ನಾನು ಕಳ್ಕೊಂಡಿದ್ದೀನಿ, ಆ ಒಂದು ಇದಕ್ಕೆ ಅದು ಫೀಸ್ ಅಂತ ಬಿಟ್ಬಿಡಿ. ನೀವು ಅವ್ನು ಕೇಳೋಷ್ಟನ್ನ ನೀವು ಅದೇ ಒಂದು ಸಮಯನ ಅದೇ ಒಂದು ಮನಸ್ಥಿತಿನ ಬೇರೆ ಕಡೆ ಇಟ್ಕೊಂಡು ನೀವು ಎಲ್ಲ ಒಂದು ಕೆಲಸ ಕಾರ್ಯಗಳು ಇನ್ನೀ ಏನಾದ್ರು ಒಂದು ಮಾಡಿದರೆ ಆ ಒಂದು ದುಡ್ಡು ನಿಮಗೆ ಬಂದ್ಬಿಡ್ತಾ ಇತ್ತು. ನಾವೇನು ಮಾಡ್ತೀವಿ, ಒಂದು 5 ಲಕ್ಷ ಕೊಟ್ಟಿರ್ತೀವಿ, 2 ಲಕ್ಷ, ಅದನ್ನೇ ಕೇಳಿ 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 ಎಲ್ಲ ರೀತಿಯ ಬೈದು ಕೇಳಾಯ್ತು ಗುರುಗಳೇ, ನಾವು ಒಡೆಯೋದೊಂದು ಬಾಕಿ, ಅದಕ್ಕೂ ಬಗ್ಗಲ್ಲ, ಏನು ಮಾಡ್ತೀಯ ಮಾಡ್ಕೊ ಅಂತಂತಾರೆ ಅಂತ. ಅದಕ್ಕೋಸ್ಕರ ನೀವು ಫಸ್ಟ್ ಆಫ್ ಆಲ್ ಕೊಡಬಾರ್ದಿತ್ತು, ಕೊಟ್ಟಿದ್ದೀರಾ, ಕೊಟ್ಟು ಸಮಸ್ಯೆಯನ್ನು ನೀವು ಅದಕ್ಕೋಸ್ಕರ ನೀವು ಫೀಸ್ ಅಂತ ತಿಳ್ಕೊಳ್ಳಿ. ಆದರೂ ಕೂಡ ಕೊಟ್ಟಿರೋ ದುಡ್ಡು ಹಣ ವಾಪಸ್ ಬರಬೇಕು. ಒಂದು ಇಲ್ಲಿ ನೀವು ತಿಳ್ಕೊಬೇಕಾಗುತ್ತೆ, ಏನು ನಿಮ್ಗೆ ಇವಾಗ ಎಕ್ಸಾಂಪಲ್ ಒಂದು 5 ಲಕ್ಷ ಅಥವಾ 3 ಲಕ್ಷ 5 ಲಕ್ಷ ಯಾರಿಗೋ ಕೊಟ್ಟಿರ್ತೀರಾ ಅಂತ ಅಂದ್ಕೊಳ್ಳಿ. ಒಂದು, ನಿಮಗೆ 5 ಲಕ್ಷ ಆತನಿಂದನೇ ಬರಬೇಕಾ ಅಥವಾ 5 ಲಕ್ಷ ಬೇರೆ ಕಡೆಯಿಂದ ಬಂದರೆ ಪರವಾಗಿಲ್ವಾ ಅನ್ನೋದನ್ನು ಫಸ್ಟು ಪಾಯಿಂಟ್ ಔಟ್ ಮಾಡಬೇಕು. ನಿಮಗೆ ಆತನಿಂದನೇ ಬರಬೇಕು ಅಂತಂದರೆ ಅದು ಬೇರೆ ರೀತಿ ಆಗುತ್ತೆ. ನಿಮ್ಗೆ 5 ಲಕ್ಷ ಯಾಕಂದರೆ ನಮ್ಮ ಋಣ ಇದ್ದರೆ ಅದು ಖಂಡಿತ ಬಂದ್ಬಿಡುತ್ತೆ. ಅದು ಇಲ್ಲ ಗುರುಗಳೇ ನಮ್ಮ ಆತನಿಂದ ಬೇಡ, ಒಟ್ಟಿನಲ್ಲಿ ನಂದು 5 ಲಕ್ಷ ಬೇಕು, ನನಗೇನೋ ಮನೆ ಕಟ್ಟಕ್ಕೆ ಬೇಕು ಅಥವಾ ಮದುವೆ ಮಾಡೋದಕ್ಕೆ ಬೇಕು, ಇನ್ನೇನೋ ಸಮಸ್ಯೆಗೆ ನನಗೆ ಬೇಕು. ಆತನಿಂದನೇ ಅಂತಲ್ಲ, ಹೆಂಗೆ ಬಂದರೂ ನನಗೇನೋ ದುಡ್ಡು ಬಂದರೆ ದುಡ್ಡು ದುಡ್ಡೇನೆ, ಹೆಂಗಿದ್ರು ಬಂದರೂ ಕೂಡ ನನಗೆ ಅನುಕೂಲ ಆಗಬೇಕು ಅಂತ ಅಂದಾಗ ನಾವು ಏನು ಮಾಡಬೇಕು ಅಂತ ಒಂದು ನಾವು ಸುಲಭವಾಗಿ ಕೊಡದೇ ಇರೋಂಥ ದುಡ್ಡು ಒಬ್ಬರ ಹತ್ರ ಬರಬೇಕು ಅಂತಂದರೆ ಫಸ್ಟು ನಾವೇನು ಮಾಡಬೇಕು, ಅವರ ಒಂದು ಮನಸ್ಥಿತಿಯನ್ನು ಚೇಂಜ್ ಮಾಡಬೇಕು. ನಿಮಗೆ ಆತನು ಇನ್ನೂ ನಿಮಗೆ ಫೋನ್ ಕಾಂಟ್ಯಾಕ್ಟಲ್ಲಿದ್ದಾನೆ ಮತ್ತು ಕೊಡ್ತೀನಿ ಇವಾಗ ಸದ್ಯಕ್ಕಿಲ್ಲ ಅಂತ ಇದ್ದಾನೆ ಅಂತಂದರೆ ಅವನ ಮನಸ್ಥಿತಿ ಫಸ್ಟು ನೀನು ಸ್ವಲ್ಪ ಕೊಡಪ್ಪ, ನೀನು ಎಷ್ಟು 2 ಲಕ್ಷ ಇಟ್ಕೊಂಡಿದ್ದೀನಿ, ನಂಗೆ 2 ಲಕ್ಷ ಬೇಡ, ನನಗೆ ಒಂದು 20,000 ಕೊಡು, 10,000 ಕೊಡು, ಎಷ್ಟೋ ಬಂದಷ್ಟು ಬರಲಿ. ಇಲ್ಲ ಒಂದು ನಿರ್ಧಾರ ಮಾಡಿಬಿಡಿ, ನೋಡಿ ಅವ್ನು ಕೇಳಿ, ನೋಡಪ್ಪ ನೀನು ಕೊಟ್ಟಿದೆಯಾ, ನೀನು ಕೊಡೋದೇ ಇಲ್ಲ ಅಂತ ಹೇಳ್ಬಿಡು, ನಾನು ಮತ್ತೆ ಕೇಳಕ್ಕೆ ಹೋಗಲ್ಲ, ನನ್ನ ಟೈಮ್ ವೇಸ್ಟ್ ಮಾಡ್ಕೊಳಕ್ಕೆ ಹೋಗಲ್ಲ ಅಂತ ಹೇಳ್ಬಿಡಿ. ಅವ್ನು ಕೊಡಲಿಲ್ಲ ಅಂತಂದ್ರೆ ನೀವು ಬಿಟ್ಬಿಟ್ಟು ಬಂದ್ಬಿಡಿ, ಯಾಕಂದರೆ ಯಾರಿಗೂ ಏನು ಮಾಡೋಕ್ಕಾಗಲ್ಲ, ಏನು ತೊಂದರೆ, ತುಂಬ ತೊಂದರೆ. ಅದಕ್ಕೋಸ್ಕರ ಆದರೂ ಕೂಡ ನಿಮಗೆ ನೀವು ತಂತ್ರವನ್ನು ಹೇಳ್ಕೊಡ್ತೀನಿ. ಇದೇನಂತಂದರೆ ಇಲ್ಲೊಂದು ವಸ್ತು ತಂದಿದ್ದೀನಿ. ಇದು ಯಾವ ವಸ್ತು ಅಂತಂದರೆ ಕೆಂಪುಗೆ ಇದು ನಿಮಗೆ ಕಾಣಿಸ್ತಾ ಇದೆ, ಕೆಂಪುಗೆ ಮತ್ತು ಇದು ಕಪ್ಪುಗೆ ಕಾಣಿಸ್ತಾ ಇದೆ, ಫುಲ್ ಕೆಂಪು 90% 10% ಮಾತ್ರ ಇದು. ಇದನ್ನು ಗುಲ್ಗಂಜಿ ಅಂತ ಹೇಳ್ತಾರೆ, ಕೆಂಪು ಗುಲ್ಗಂಜಿ, ಅಲ್ಲಿ ಬಿಳಿ ಗುಲ್ಗಂಜಿ ಮತ್ತು ಕೆಂಪು ಗುಲ್ಗಂಜಿ ಅಂತ ಬರುತ್ತೆ. ಇದು ತುಂಬ ನೋಡೋಕ್ಕೆ ಒಂದು ಸುಂದರವಾಗಿ ಒಂದು ಮಣಿ ಥರ ಇದೆ, ಬಟ್ ತುಂಬ ಪವರ್ಫುಲ್ ಆಗಿದೆ.
ಇದಕ್ಕೆ ಕೆಲವೊಂದರ ತಂತ್ರವನ್ನು ನಾವು ಮಾಡಬೇಕಾಗುತ್ತೆ. ಬರಬೇಕಾಗಿರುವಂಥ ದುಡ್ಡು ನಮಗೆ ಬರಬೇಕು ಅಂತಂದರೆ, ಇದು ಕೆಂಪು ಗುಲ್ಗಂಜಿ. ಈ ಕೆಂಪು ಗುಲ್ಗಂಜಿನ ನಾವು ಏನು ಮಾಡಬೇಕು ಅಂತಂದರೆ, ಇದರ ಮೇಲೆ ಒಂದು ಅಕ್ಕಿ ಹಿಟ್ಟನ್ನ, ಅಕ್ಕಿ ಹಿಟ್ಟಲ್ಲಿ ಒಂದು ಲಿಂಗವನ್ನು ಮಾಡ್ಕೋಬೇಕು. ಅಂದರೆ ಲಿಂಗದ ಮೂರ್ತಿ ಅಥವಾ ಏನಾದ್ರು ಒಂದು ಮಾಡಿಕೊಂಡು, ಇದನ್ನು ಒಂದು ನೀವು ಎಲ್ಲ ಕಡೆ ಸಿಗುತ್ತೆ, ಇದನ್ನು ಒಂದು ಬಟ್ಟಲು ಅಥವಾ ಒಂದು ತಟ್ಟೆಯಲ್ಲಿ ಇಟ್ಟು ಇದರ ಮೇಲೆ ಒಂದು ಲಿಂಗವನ್ನು ಇಡಬೇಕು. ಲಿಂಗವನ್ನು ಇಟ್ಬಿಟ್ಟು ನೀವು ಶಿವಪಂಚಾಕ್ಷರಿ ಮಂತ್ರವನ್ನು 2 ದಿನ ಅಥವಾ 3 ದಿನ, ನೀವು ಅದನ್ನು ನೀವೇನು ಮಾಡಬೇಕು ಅಂದರೆ ಕುಂಕುಮಾರ್ಚನೆಯನ್ನು ಮಾಡಬೇಕು. ಏನಂತಂದರೆ ಇದು ಕೆಂಪು ಗುಲ್ಗಂಜಿ, ಇದರ ಮೇಲೆ ಅಕ್ಕಿ ಹಿಟ್ಟಿಂದ ಮಾಡಿರುವಂಥ ಒಂದು ಶಿವಲಿಂಗ, ನೀವು ಉಂಡೆ ಕಟ್ಟಿ ಮಾಡೋ ಸ್ವಲ್ಪ ಮಾಡಿದ್ರೆ ಶಿವಲಿಂಗ ಆಗುತ್ತೆ, ಅದನ್ನು ಇದರ ಮೇಲೆ ಇಡಬೇಕು. ಮಾಡಿ ನೀವೇನಂತ 1008 ಬಾರಿ ನಮಃ ಶಿವಾಯ, ತುಂಬ ಸರಳವಾದಂಥ ಒಂದು ಮಂತ್ರ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ ನೀವೇನು ಮಾಡಬೇಕು, ಇದಕ್ಕೆ ಕುಂಕುಮಾರ್ಚನೆಯನ್ನು ನೀವು ಮಾಡಬೇಕಾಗತ್ತೆ. ಕುಂಕುಮಾರ್ಚನೆಯನ್ನು ಮಾಡಿ ನೀವು ಏನು ಮಾಡಬೇಕು ಅಂದರೆ ಬಿಳಿ ಬಟ್ಟೆಯನ್ನು ತೊಗೊಂಡು ಎರಡು, ಆ ಬಿಳಿ ಬಟ್ಟೆಯಲ್ಲಿ ಯಾರು ನಿಮಗೆ ದುಡ್ಡು ಕೊಡಬೇಕಾಗಿರುತ್ತೆ ಅಂಥವರ ಒಂದು ಹೆಸರನ್ನು ಬರೀದೀನಿ. ಇವಾಗ ಮೋಹನ್ ಅಂತ ಹೇಳ್ತಾರೆ, ಅಥವಾ ಶ್ರೀಧರ್ ಇರ್ತಾರೆ, ಅಥವಾ ಸ್ವಾತಿ ಅಂತ ಹೇಳ್ತಾರೆ, ಯಾ ಮಮತೆ, ಯಾವುದೋ ಒಂದು ಯಾರೋ ಒಂದು ಹೆಸರನ್ನು ಬರೆದು ನೀವೇನು ಮಾಡಬೇಕು ಅದನ್ನು ಆ ಲಿಂಗದ ಸಮೇತ ಮತ್ತು ಏನು ಕೆಂಪು ಗುಲ್ಗಂಜಿಯ ಸಮೇತ ಕುಂಕುಮಾರ್ಚನೆ ಮಾಡಿರೋದೆಲ್ಲವನ್ನು ಕೂಡ ಕಟ್ಟಿಟ್ಟು ಅದನ್ನು ನೀವೇನು ಮಾಡಬೇಕು ಅಂತಂದರೆ ಈಶಾನ್ಯ ಮೂಲೆಯಲ್ಲಿ ಇಡಬೇಕು, ಒಂದು ಕವರ್ ಹಾಕಿಟ್ಬಿಡಿ ಒಂದು ಚಿಕ್ಕದಾಗಿ. ಅದನ್ನು ನೀವು ತೆಗೆದುಕೊಂಡು ಹೋಗಿ ನೀವು 21 ದಿನ ಆದ ನಂತರ ಅವ್ರ ಹೆಸರು ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಅವ್ರ ಹೆಸರು ಬರೀರಿ, ಕೊಡಬೇಕಾಗಿರುವಂಥದ್ದು ಅವ್ರ ಹೆಸರು ಬರೀರಿ, ಮತ್ತು ನಿಮ್ಮ ಹೆಸರನ್ನು ಕೂಡ ಬರೀ, ಅಂದರೆ ನಿಮಗೆ ಬರಬೇಕಾಗಿದೆ. ತೊಗೊಂಡು 21 ದಿನ ಆದಮೇಲೆ ಅವ್ರನ್ನ ನೇರವಾಗಿ ಭೇಟಿಯಾಗಿ, ಅವ್ರ ನೇರವಾಗಿ ಭೇಟಿಯಾಗಿ ನಂತರ ನೀವು ಅವ್ರ ದುಡ್ಡು ಕೇಳಿ. ಆವಾಗ 2 ಲಕ್ಷ ಕೊಡೋಕ್ಕಿಂತ ಮಿನಿಮಮ್ 50,000 ಕೊಟ್ಟೆ ಕೊಡ್ತಾರೆ. ತುಂಬ ಸರಳವಾದಂಥ ಒಂದು ಶಿವ ಪಂಚಾಕ್ಷರಿ ಮಂತ್ರ, ಅಂದರೆ ತುಂಬ ಅದ್ಭುತವಾದಂಥ ಒಂದು ಮಂತ್ರ. ಎಷ್ಟು ಸರಿ ಹೇಳಬೇಕು? 1008 ಸರಿ ಹೇಳಬೇಕು. ಯಾವ ಸಮಯದಲ್ಲಿ ಹೇಳಬೇಕು ಅಂತಂದರೆ ಶಿವನಿಗೆ ತ್ರಿಕಾಲ ಪೂಜೆ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, 2ನೇ ದಿನ, 3ನೇ ದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಕುಂಕುಮಾರ್ಚನ ಶಿಶಿಷ್ಟೆ ತಗೊಳ್ಳಿ, ತುಂಬ ಕುಂಕುಮವನ್ನು ಸುರಿದು ಬಿಡಬೇಡಿ. ಅದನ್ನು ಅಕ್ಕಿ ಇಟ್ಟು, ಅಕ್ಕಿ ಇಟ್ಟು ಅಂತ ಅಕ್ಕಿ ಏನಂತಂದರೆ ಮನೋಕಾರಕ ಅಂತ ಹೇಳ್ತಾರೆ. ಆ ಮನೋಕಾರಕ ಮತ್ತು ಇದರಲ್ಲಿ ಕೆಲವೊಂದರ ಪವರ್ ಇರುತ್ತೆ, ಇದೆಲ್ಲವೂ ಕೂಡ ತೆಗೆದುಕೊಂಡು ಒಂದು ನೀವೇನು ಮಾಡಬೇಕು, ಒಂದು ಬಿಳಿ ಬಟ್ಟೆ ತೊಗೋಬೇಕು, ಶುದ್ಧವಾಗಿರಬೇಕು, ಅದು ಯೂಸ್ ಮಾಡಿರೋದಾಗಿರಬಾರ್ದು, ಒಂದು ಉಪಯೋಗಿಸಿರೋದು. ಆ ಬಿಳಿ ಬಟ್ಟೆ ಪೂಜೆ ಆದ ನಂತರ 3 ದಿನ ಆದಮೇಲೆ ಆ ಲಿಂಗ ಅಕಸ್ಮಾತ್ ನಿಮ್ಮನಿಗೂ ಅದು ಒಡೆದೋದ್ರೂ ತೊಂದರೆ ಇಲ್ಲ, ಯಾಕಂದರೆ ಅಕ್ಕಿ ಇಟ್ಟು ಮುಖ್ಯ. ಅದು ಕೆಲವೊಂದರ ಏನಾಗುತ್ತೆ, ನೀರು ಒಣಗೋ ತಕ್ಷಣ ಅದು ಬಿರುಕು ಬಿಟ್ಕೊಳುತ್ತೆ, ತಲೆ ಕೆಡಿಸ್ಕೋಬೇಡಿ, ತೊಂದರೆ ಇಲ್ಲ. ಅದನ್ನು ನಾವೇನು ಮಾಡಬೇಕು, ಅದನ್ನು ಒಂದು ಬಿಳಿ ಬಟ್ಟೆ ಮೇಲೆ ಇದು ಅದು ಕೆಂಪು ಗುಲ್ಗಂಜಿಯ ಮೇಲೆ ಅಕ್ಕಿ ಹಿಟ್ಟಿನ ಒಂದು ಲಿಂಗ, ಶಿವಲಿಂಗ, ಆ ಶಿವಲಿಂಗಕ್ಕೆ ನೀವು ಕುಂಕುಮಾರ್ಚನೆ ಮಾಡಿರ್ತೀರ, ಅದನ್ನು ಪೂಜೆ ಮಾಡಿರ್ತೀರ, ಅದನ್ನು ಒಂದು ಕವರ್ಲ್ಲಿ ಹಾಕಿ ಈಶಾನ್ಯ ಮೂಲೆಯಲ್ಲಿ ನೀವು ಇಡಬೇಕು. 21, ಅದು ನೀವೊಂದು ಚೀಟಿ ಬರೆದಿಡಬೇಕು. ಯಾವೊಂದು ಚೀಟಿಲಿ ಬರೀಬೇಕು, ಪೇಪರಲ್ಲಿ ಮಾಡಬೇಕು ಅಥವಾ ಒಂದು ತಾಮ್ರದಲ್ಲಿ ಮಾಡಬೇಕು ಅಂದರೆ ತಾಮ್ರದಲ್ಲಿ ಬರೀರಿ. ತಾಮ್ರದಲ್ಲಿ ನಿಮ್ಮ ಹೆಸರು ಕೊಡಬೇಕಾಗಿರುವಂಥವ್ರು ಬರಬೇಕು, ಇಂಥವ್ರಿಂದ ಬರಬೇಕು, ಮತ್ತು ನಿಮ್ಮ ಹೆಸರು ನಾನು ತೊಗೋಬೇಕು ಇದನ್ನು ಸ್ವೀಕಾರ ಮಾಡಬೇಕು ಅಂತ ನೀವು ಬರೀರಿ. ಮರ್ಬಿಟ್ಟು ಅದರಲ್ಲೂ ಅಷ್ಟೆ ಓಂ ನಮಃ ಶಿವಾಯ ಅಂತ ಬರೀರಿ, ಅದನ್ನು ಈಶಾನ್ಯ ಮೂಲೆ 21 ದಿನ ಹಂಗೆ ಇಟ್ಬಿಟ್ಟು ಇಡಿ, ಮತ್ತೇನು ಪೂಜೆ ಮಾಡೋವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಅವ್ರ ಹತ್ರ ಹೋದಾಗ ಅವರ ಒಂದು ಮನಸ್ಥಿತಿ ಏನಾಗುತ್ತೆ, ಕೊಡಬೇಕು, ಹೌದು ಕೊಡೋಣ ಅಂತ ಅನಿಸುತ್ತೆ ಅಂತ ಬರುತ್ತೆ. ಈ ರೀತಿಯ ಒಂದು ಸರಳವಾದಂಥ ಒಂದು ತಂತ್ರವನ್ನು ಮಾಡಿ ಖಂಡಿತವಾಗ್ಲೂ ನಿಮಗೆ ಆ ಒಂದು ಹಣವನ್ನು ಕೊಟ್ಟೆ ಕೊಡ್ತಾರೆ. ಅಕಸ್ಮಾತ್ ಹಂಗೂ ಕೊಡಲಿಲ್ಲ ಅಂತಂದರೆ ನೇರವಾಗಿ ನನ್ನನ್ನು ಬಂದು ಭೇಟಿಯಾಗಿ ಏನು ಸಮಸ್ಯೆ ಇದೆ ಅಂತ ಅವರ ಹಸ್ತರೇಖೆಯನ್ನು ನೋಡಿ, ಮುಖಲಕ್ಷಣವನ್ನು ನೋಡಿ ಸಂಪೂರ್ಣವಾದಂಥ ಒಂದು ಪರಿಹಾರವನ್ನು ತಿಳಿಸೋದಕ್ಕೆ ನನಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಗುರುಜಿ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿಕೊಟ್ರಿ, ಧನ್ಯವಾದಗಳು ಗುರುಜಿ. ಇನ್ನು ವೀಕ್ಷಕರೇ, ನೀವು ಗುರುಜಿಯನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ ನ ನೋಟ್ ಮಾಡಿಕೊಂಡು ಗುರುಜಿಯನ್ನ ನೇರವಾಗಿ ಭೇಟಿ ಮಾಡಿ. ಇದಾಗಿತ್ತು ಇವತ್ತಿನ ಅದೃಷ್ಟ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮ. ತಾಜಾ ಸುದ್ದಿಗಾಗಿ ನೋಡ್ತಾ ಇರಿ ಕಸ್ತೂರಿ ನ್ಯೂಸ್ 24.